ಸೊ ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಬಗ್ಗೆ ಅಮೋಕ್ ಟಿವಿ ಮೊದಲಿಂದಲೂ ಕೂಡ ವಿಸ್ತೃತ ವರದಿಯನ್ನ ಮಾಡ್ತಾ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಧುಗಿರಿಯಲ್ಲಿ ಈ ರೀತಿಯಾದಂಥ ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರಲಿಲ್ಲ ಅನ್ಸುತ್ತೆ. ನಿಜಕ್ಕೂ ಕೂಡ ಹಾಲಿ ಶಾಸಕರು, ಅದರಲ್ಲೂ ಕೂಡ JDSನಲ್ಲಿ ಗುರುತಿಸ್ಕೊಂಡಂತಹ ಶಾಸಕರು ಈಗ ಏನು ಈ ಒಂದು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ಳೋದಕ್ಕೆ ಹೊರಟಿರುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಎಸ್, ತುಮಕೂರು ಜಿಲ್ಲೆಯಲ್ಲಿ ಮತ್ತೊಂದು JDS ವಿಕೆಟ್ ಪತನ ಆಗ್ತಾ ಇರುವಂತದ್ದು. HD ಕುಮಾರಸ್ವಾಮಿಯೊಂದಿಗೆ ಶಾಸಕ ವೀರಭದ್ರಯ್ಯ ಮಾತುಕತೆಯನ್ನ ನಡೆಸಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಬೆಂಬಲಿಗರೊಂದಿಗೆ ಮಾತುಕತೆ ನಡೆಸಿರುವಂತ ವಿಡಿಯೋ ಅಮೋಕ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಕಳೆದ 2 ದಿನದ ಹಿಂದೆ ಬೆಂಗಳೂರಿನಲ್ಲಿ ನಡೆಸಿರುವಂತ ಸಭೆಯ ವಿಡಿಯೋ ಅಮೋಕ್ ಟಿವಿಗೆ ಲಭ್ಯ ಆಗ್ತಾ ಇರುವಂತದ್ದು. ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಕುಮಾರಸ್ವಾಮಿ ಬಳಿ JDS ಶಾಸಕ ವೀರಭದ್ರಯ್ಯ ಹೇಳಿರುವಂತದ್ದು. ನನ್ನ ಆರೋಗ್ಯ ಸಮಸ್ಯೆಯಿಂದಾಗಿ ಚುನಾವಣೆ ಸ್ಪರ್ಧಿಸ್ತಾ ಇಲ್ಲ ಅಂತ ಹೇಳಿದರೆ, ಮಧುಗಿರಿಗೆ ಯಾರನ್ನ ಆಯ್ಕೆ ಮಾಡಿ ಕಳುಹಿಸಿದ್ರು ಗೆಲ್ಲಿಸ್ತೇನೆ, KS ಅಧಿಕಾರಿ LC ನಾಗರಾಜು ಅವರನ್ನ ರಾಜೀನಾಮೆ ಕೊಡಿಸಿ ಚುನಾವಣೆಗೆ ನಿಲ್ಲಿಸಿ ಅಂತ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಅವರನ್ನ ನಿಲ್ಲಿಸದೆ ನಾನು ಅವ್ರನ್ನ ಗೆಲ್ಲಿಸ್ಕೊಂಬರುವಂತ ಕೆಲಸಕ್ಕೆ ಕೈ ಹಾಕ್ತೀನಿ ಅಂತಾನು ಕೂಡ ಶಾಸಕ ವೀರಭದ್ರಯ್ಯ ಅವರು ಹೇಳಿರುವಂತದ್ದು. ಕಾರ್ಯಕರ್ತರುಗಳು ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ದಾರೆ. ಇವರು ರಾಜಕೀಯ ನಿವೃತ್ತಿ ಯಾವಾಗ ಒಂದು ಹೇಳಿಕೆಯನ್ನ ಕೊಡ್ತಾರೋ, ಮಾಧ್ಯಮಗಳಲ್ಲಿ ವೈರಲ್ ಆದಾಗ ಕಾರ್ಯಕರ್ತರುಗಳು ಅವರ ಬಳಿ ಅಸಮಾಧಾನವನ್ನ ತೋಡ್ಕೊಂತ ಇರುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಯಾಕೆಂದ್ರೆ ಹಾಲಿ JDS ಶಾಸಕ ರಾಜಕೀಯ ನಿವೃತ್ತಿ ಘೋಷಣೆಯ ಒಂದು ಹೇಳಿಕೆ ಇದೆಯಲ್ಲ, ನಿಜಕ್ಕೂ ಕೂಡ JDSಗೆ ಮತ್ತೊಂದು ಹಿನ್ನೆಲೆ ಜಿಲ್ಲೆಯಲ್ಲಿ ಅಂತಾನೆ ಹೇಳ್ಬೋದು. ಅದು ಕೂಡ JDSನ ರಾಜಕೀಯ ಪರಮಶತ್ರು ಆಗಿರುವಂತ KN ರಾಜಣ್ಣ ಅವರ ಒಂದು ಆಪೋಸಿಟ್ ಆಗಿ ಗೆದ್ದಿರುವಂತ ವೀರಭದ್ರಯ್ಯ ಅವರು ಈ ರೀತಿಯಾದಂತ ರಾಜಕೀಯ ನಿವೃತ್ತಿ ಘೋಷಣೆ ಬಗ್ಗೆ ಮಾತನಾಡಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ದೊಡ್ಡ ರಾಜಕೀಯ ಬೆಳವಣಿಗೆ ಮಧುಗಿರಿಯಲ್ಲಿ ಆಗ್ತಾ ಇರುವಂತದ್ದು. ಬನ್ನಿ ನೋಡೋಣ. ಈಗ ರಾಜಕೀಯವನ್ನು ಸೋಲಿಸಬೇಕು ಅನ್ನೋದು ಏಕಮೇವ ಉದ್ದೇಶ. ಕ್ಯಾಂಡಿಡೇಟ್ ಯಾರು ಕಳಿಸ್ತಾರೋ ವಾಲಂಟರಿ ಅಕ್ಸೆಪ್ಟ್ ಮಾಡಿ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿಸಿ ನಾಗರಾಜು ಅವರು ಕಳಿಸಿದ್ರೆ ಅವ್ರಿಗೆ ಮಾಡ್ತಾರೆ, ಯಾಕಂದ್ರೆ ಅವ್ರು ಕೂಡ ನನ್ನ ಸಹಾಯ ಮಾಡಿದ್ದಾರೆ ಎಂದೂ ಕೂಡ ನಾನು ನಂಬುವಾಗ ಅವ್ರ ವಿಚಾರ ಮಾತಾಡಲಿಲ್ಲ, ಮಾತಾಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಾನು ಮುಂದೆ ಕುಮಾರಣ್ಣವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮುಂದುವರಿತೀನಿ, ನಿಮ್ಮೆಲ್ಲರ ವಿಶ್ವಾಸನ ಕಳಿಸ್ತೀನಿ. ಒಂದು ನಾನೀಗಾಗಲೇ ಅನ್ನೋರ ಹತ್ರ ನಾನು ಮಾತಾಡಿದ್ದೆ, ಯಾಕಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಪಾಯಿಂಟ್ ಸ್ವಲ್ಪ ಸಮಸ್ಯೆ ಇದೆ. ಒಂದು ಮನೆಯಲ್ಲಿ ನನ್ನ ಮಗ ಹಿಂತಿರುವ ಬೇಡ ಅಂತ ಬಹಳ ಕಠಿಣವಾದ ಹೇಳ್ತಾಯಿದ್ದಾರೆ. ಸಾಹೇಬ್ ಹತ್ರನೂ ಮಾತಾಡಿದ್ದೆ, ಸ್ವಲ್ಪ ಸಾಹೇಬ್ ಹತ್ರ ವಿಚಾರದಲ್ಲಿ ನಾನು ಮಾತಾಡಿದ್ದೀನಿ, ಇದೆ ಅಣ್ಣವ್ರಿಗೂ ತಿಳಿಸಿದ್ದೆ, ನಾನು ಅಣ್ಣವ್ರಿಗೂ ತಿಳಿಸಿದ್ದೆ, ತಿಳಿಸಿದೆ. ಈಗ ರಾಜಕೀಯವನ್ನು ಸೋಲಿಸ್ಬೇಕು ಅನ್ನೋದು ಏಕಮೇವ ಉದ್ದೇಶ. ನಮ್ಮ ಕ್ಯಾಂಡಿಡೇಟ್ ಯಾರು ಕಳಿಸ್ತಾರೋ
ವಾಲಂಟ್ರಿ ಅಕ್ಸೆಪ್ಟ್ ಮಾಡಿ ಅಥವಾ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿಸಿ ನಾಗರಾಜ್ ಅವ್ರು ಕಳಿಸಿದ್ರೆ ಅವ್ರಿಗೆ ನಿಂತು ಮಾಡ, ಯಾಕಂದ್ರೆ ಅವ್ರು ಕೂಡ ನನ್ನ ಮೇಲೆ ಸಹಾಯ ಮಾಡಿದ್ದಾರೆ ಎಂದು ಕೂಡ ನಾನು ಲಘುವಾಗಿ ಅವ್ರ ವಿಚಾರ ಮಾತಾಡಲಿಲ್ಲ, ಮಾತಾಡೋದಿಲ್ಲ, ನನ್ಗೆ ಅವಶ್ಯಕತೆ ಇಲ್ಲ. ನಾನು ಮುಂದೆ ಕುಮಾರಣ್ಣವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮುಂದುವರಿತೀನಿ, ನಿಮ್ಮೆಲ್ಲರ ವಿಶ್ವಾಸ ಕಳಿಸ್ತೀನಿ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೀನಿ. ಆಮೇಲೆ ಸಂಘ ಅವರೇನೇ ಮಾತಾಡ್ಕೊಂಡು ಸಂಘಟನೆ ಇರಲಿಲ್ಲ, ರಾಜಣ್ಣವ್ರಿಗೆ ಎದುರಾಗಿ ಉತ್ತರ ಕೊಡಲಿಲ್ಲ, ಯಾವುದೇ ವಿಚಾರನ ಮಾತಾಡಿಕೊಂಡು ಅದಕ್ಕೇನು ನಾನು ಅಧೀರಾಗಿಲ್ಲ. ಏಕೆಂದರೆ ರಾಜಣ್ಣವ್ರಿಗೆ ಉತ್ತರ ಕೊಡುವಂಥದ್ದು ಏನು, ನನ್ನ ಬಗ್ಗೆ ಏನು ಟೀಕೆ ಮಾಡಿದ್ದಾರೆ ಅವರು? ಒಂದು ಸಾರಿ ಗೌಡ್ರ ಬಗ್ಗೆ ಮಾಡ್ತಿದ್ದಂಗೆ ನಾವೆಲ್ಲ ನಿಂತ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡ್ತೀವಿ. ಯಾವುದೇ ಸನ್ನಿವೇಶದಲ್ಲಿ ಪಕ್ಷದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ವೈಯಕ್ತಿಕವಾಗಿ ಎಲ್ಲೂ ದ್ವೇಷ ಸಾಧಿಸಲಿಲ್ಲ. ಹಿಂದಿನ ಚುನಾವಣೆಯಲ್ಲಿ ಸಾಧಿಸಿ ಅದರ ಫಲ ಉಂಡಿದ್ರು, ಅದರಿಂದ ಅವರೇ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ರು. ಏನು ರುಮಾರುಮಿ ನಾವು ಮಾತುಗಳು, ನಮ್ಮ ಮಾತಿಗೆ ಅವರು, ಅವ್ರ ಮಾತಿಗೆ ನಾವು, ಅಂಥ ಸಂದರ್ಭಗಳು ಎಂದೂ ಬಂದಿಲ್ಲ. ನಂಬರ್ ಒನ್. ನಂಬರ್ ಟು, ಸಂಘಟನೆ ಯಾವಾಗ ಆಗಬೇಕು? ಗೆದ್ದಾಗ್ಲಿಂದಲೂ ಸಂಘಟನೆ ಆಗಬೇಕಾ? ಸಂಘಟನೆ ಆಗೋದು ಯಾವುದೇ ತಾಲೂಕಿನಲ್ಲಾಗಲಿ ಯಾವುದೇ ಇವರಾಗೋದು ಕೊನೆ ವರ್ಷದಲ್ಲಿ ಸಂಘಟನೆ ಕಡೆಗೆ ಒತ್ತು ಕೊಡ್ತಾರೆ, ಸಂಘಟನೆ ಕಡೆಗೆ ಕೊನೆ ವರ್ಷದಲ್ಲಿ ಒತ್ತು ಕೊಡ್ತಾರೆ. ಅದಕ್ಕೆಲ್ಲ ಏನು ಅಧೀರಾಗಿಲ್ಲ. ಜೊತೆಗೆ ಅವರೆಲ್ಲ ನೆಗೆಟಿವ್ ಆಗಿ ಮಾತಾಡಿರೋದು ಅಂತಲೂ ನಾನು ಅಧೀರಾಗಿಲ್ಲ. ನನಗೆ ಗೊತ್ತು ನಿಮ್ಮ ಶಕ್ತಿ, ನಿಮ್ಮ ಶಕ್ತಿ ಬಗ್ಗೆ ಅಪಾರವಾದಂಥ ನಂಬಿಕೆ, ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ಕೂಡ ನನ್ನಲ್ಲಿದೆ, ನನಗಿದೆ. ಅದಕ್ಕೇನು ನಾನು ಅಧೀರಾಗಿಲ್ಲ. ಯಾರೋ ನಾಲ್ಕು ಜನ ಹೋಗಿ ಕೂಗಿರು ಅಂತ ಅಂದ್ಬಿಟ್ಟು ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳೋಂಥ ಇದು ನನ್ನಲ್ಲಿದೆ. ನನಗೆ ಏನಾಗಿದೆ ಪರಿಸ್ಥಿತಿ ದಯಮಾಡಿ ಅರ್ಥ ಮಾಡ್ಕೊಂಡು ಕೈ ಮುಗಿತೀನಿ. ನನಗೆ ಆರೋಗ್ಯ ಸರಿ ಇಲ್ಲ, ನನ್ನದೇ ಆದಂಥ ಸಮಸ್ಯೆ ಇದೆ. ಒಂದು ಎರಡನೇದು, ಮನೆಯಲ್ಲಿ ಖಂಡಿತ ನನ್ನ ಮಗ, ನನ್ನ ಮನೆಯವರು ಗಂಡು ಹೋಗ್ತಾ ಇಲ್ಲ. ಇದು ಮನೇಲಿ ನಾನು ಎರಡು ಭಾಗ ಮಾಡ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಈ ಎಲ್ಲ ಹಿನ್ನೆಲೆಯಿಂದ ಕುಮಾರಸ್ವಾಮಿ ಅವರಿಗೆ ನೆನ್ನೆ ಹೇಳಿಬಿಟ್ಟಿದ್ದೀನಿ ಈಗಾಗಲೇ, ನೀನು ನಿಮ್ಮ ಮುಂದೆ ಹೇಳಿದ್ನಲ್ಲ, ಎಲ್ಲರ ಮುಂದೆಲ್ಲೂ ದೊಡ್ಡ ಮೀಟಿಂಗ್ನಲ್ಲಿ, ಸ್ಟೇಟ್ ಲೆವೆಲ್ ಮೀಟಿಂಗ್ನಲ್ಲಿ ಹೈಕಮಾಂಡ್ ಕೊಟ್ಟು ನಾನು ಮಾತಾಡ್ಬಿಟ್ಟಿದ್ದೀನಿ, ಅರ್ಥಾಯ್ತಾ? ಈಗ ಆ ಮಾತನ್ನ ವಾಪಸ್ ತಗೊಳ್ಳೋದಷ್ಟೊಂದು ನಾನು ಸಣ್ಣನಾಗ್ತೀನಿ ಅಂತಕ್ಕಂಥದ್ದು ಒಂದು. ಈಗ ನಿಮ್ಮ ಈ ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿಯಾಗಿದ್ದೇನೆ. ರಾಜಕೀಯ ಹೊರತಾಗಿನೂ ನಿಮ್ಮ ಜೊತೆನಲ್ಲಿ ಖಂಡಿತ ಇರ್ತೇನೆ ನಾನು. ಚಿಂತೆ ಮಾಡಬೇಡ, ನಾವೆಲ್ಲರಿಗೂ ಇಲ್ಲಿ ಕುಟುಂಬನೇ. ಅವ್ರು ನಷ್ಟ ಜವಾಬ್ದಾರಿ ನಮ್ಮದು. ನಿಮ್ಮ ಆರೋಗ್ಯ ಸಮಸ್ಯೆ ತಾನೆ, ನೀವು ಒಬ್ಬರಿಗೆ ಹೆಸರು ಹಾಕಿ ಮನೆಯಾಗಿರ್ರಿ. ನಿಮ್ಮ ಪರವಾಗಿ ನಿಮ್ಮ ಮನೆಯಿಂದ ಯಾರು ಒಬ್ಬರು ಕಳಿಸ್ಕೊಡಿ, ನಾವು ಮುಂದೆ ಕಂಡು ಮಾಡ್ತೀವಿ. ನಾವೆಲ್ಲ ಕುಟುಂಬ, ನಿಮ್ಮ ಕುಟುಂಬನೇ, ನಾವೆಲ್ಲರೂ ನಿಮ್ಮ ಕುಟುಂಬನೇ ತಾನೆ. ನಮ್ಮ ಜನ ನಾವು ಇಲ್ಲೇ ಸಾವಿರಾರು ಜನ ಇದ್ವಿ, ಬರ್ತಿದ್ವಿ. ತಡೀರಪ್ಪ ಮಾತಾಡಲಿ ಅವರ ವಿಚಾರ ಗೊತ್ತಾಯ್ತಾ? ಹೈಕಮಾಂಡ್ ಹತ್ರ ತೀರ್ಮಾನ ಮಾಡಬೇಕಾಗ್ತದೆ ಇರ್ಲಿ. ಯಾಕೆ ಅಂದ್ರೆ ನೀವು ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಆರೋಗ್ಯದ ದೃಷ್ಟಿನೂ ಅರ್ಥ ಮಾಡ್ಕೊಳ್ಳಿ.